ನೀವು ನೋಡ್ತಾ ಇದ್ದೀರಾ ಸುವರ್ಣ ಸುದ್ದಿವಾಹಿನಿ, ನಾನು ಅರವಿಂದ್. ಈಗ ಮುಖ್ಯಾಂಶಗಳು. ಗಣಿ ಕಂಪನಿಗಳಿಂದ ಕಿಕ್ಬ್ಯಾಕ್ ಪಡೆದ ಸಂಕಷ್ಟ, ಸಿಬಿಐ ತನಿಖೆಗೆ ಸಿಇಸಿ ಶಿಫಾರಸ್ಸಿನ ಕಾಟ, ಬಿಎಸ್ವೈ ಭವಿಷ್ಯ ಬರೆಯಲಿದೆ ಸುಪ್ರೀಂ ಕೋರ್ಟ್. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ವಿಮಾನ ಅಪಘಾತ, ಹವಾಮಾನ ವೈಪರೀತ್ಯದಿಂದ ದುರಂತ, 120ಕ್ಕೂ ಹೆಚ್ಚು ಮಂದಿ ಸಾವಿನ ಶಂಕೆ. ಉಪ್ಪಿ ಸಿನಿಮಾಗಳ ರಿಲೀಸ್ ಗೊಂದಲ, ರಾಜಿ ಸಂಧಾನದ ಮಾತೇ ಇಲ್ಲ. ಅಣ್ಣಾ ಬಾಂಡ್ ಬೆನ್ನಲ್ಲೇ ಕಠಾರಿ ವೀರ ರಿಲೀಸ್, ಪ್ರೊಡ್ಯೂಸರ್ ಮುನಿರತ್ನ ಖಡಕ್ ಸ್ಪಷ್ಟನೆ. ಸಂಕಷ್ಟ ನಿವಾರಣೆಗೆ ಮಲ್ಯರಿಂದ ದೇವರಿಗೆ ಮೊರೆ, ನಾಗಮಂಡಲ ಪೂಜೆಯಲ್ಲಿ ಮದ್ಯದ ದೊರೆ, ದೂರವಾಗುತ್ತಾ ಆರ್ಥಿಕ ಸಂಕಷ್ಟದ ಹೊರೆ. ಶ್ರೀಲಂಕಾದಲ್ಲಿ ಮೊಟ್ಟೆ ಬದಲು ಮರಿ ಹಾಕಿತು ಕೋಳಿ, ಜನ್ಮ ನೀಡಿದ ಮರುಕ್ಷಣವೇ ತಾಯಿ ಕೋಳಿ ಬಲಿ, ಜನರೆಲ್ಲ ಗಲಿಬಿಲಿಗೊಂಡರು ಸುದ್ದಿ ಕೇಳಿ. ಹೆಡ್ಲೈನ್ ಸುದ್ದಿಗಳ ವಿವರವನ್ನು ಆಮೇಲೆ ನೋಡೋಣ. ಅದಕ್ಕೂ ಮೊದಲು ನಿಮ್ಮೂರ ಸುದ್ದಿಯ ಜೊತೆ ಜೊತೆಗೆ ದೇಶ ವಿದೇಶದ ಸಮಾಚಾರ, ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಧಾರವಾಡದ ವಿವಿಧೆಡೆ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಅಕ್ರಮವಾಗಿ ಪಡಿತರ ಸೀಮೆಎಣ್ಣೆ ಮಾರಾಟ ಮಾಡುತ್ತಿದ್ದ ಅಡ್ಡೆಗಳ ಮೇಲೆ ದಾಳಿ, ಓರ್ವ ಆರೋಪಿ ಬಂಧನ, ಮತ್ತೋರ್ವ ಪರಾರಿ, ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀಮೆಎಣ್ಣೆ ವಶ. ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟದಲ್ಲಿ ಅದ್ದೂರಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ, ಮೈ ನವಿರೇಳಿಸಿದ ಪ್ರಭಾವಳಿ ಉತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ಕಾಡಿನಲ್ಲಿರಬೇಕಾದ ನರಿ ನಾಡಿಬ್ಬಂತು, ಕೊಪ್ಪಳ ಸಮೀಪದ ಭಾಗಿನಗರ ಗ್ರಾಮದಲ್ಲಿ ಪ್ರತ್ಯಕ್ಷವಾಯಿತು. ಅರಣ್ಯ ಇಲಾಖೆಯ ಸೂಚನೆಯಂತೆ ನರಿ ಹಿಡಿದು ಕಾಡಿಗೆ ಬಿಟ್ಟ ಯುವಕರು. ಒಪ್ಪಂದದಂತೆ 10 ತಿಂಗಳ ಬಳಿಕ ಹುದ್ದೆ ಬಿಟ್ಟುಕೊಡದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ನಿರ್ಣಯ ಮನವಿಗೆ ನಿರ್ಧಾರ. ಚಾಮರಾಜನಗರದಲ್ಲಿ ನವಜಾತ ಗಂಡು ಶಿಶುವಿನ ಶವ ಪತ್ತೆ, ಹೆತ್ತ ಮಗುವನ್ನೇ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದ ಪಾರ್ಕ್ನಲ್ಲಿ ಎಸೆದು ಹೋದಳ ಮಹಾತಾಯಿ. ಸಹೋದರಿ ನಿವೇಶನವನ್ನ ಅಕ್ರಮವಾಗಿ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಲ್ಲದೆ ಪಕ್ಕದಲ್ಲೇ ಇದ್ದ ಸರ್ಕಾರಿ ಭೂಮಿಯನ್ನ ಗುಳುಂ ಮಾಡಿದ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಲಕ್ಕವ್ವನಹಳ್ಳಿಯ ನಾಗರಾಜ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿರುವ ನಟ ಅಶೋಕ್, ಅಧ್ಯಕ್ಷನಾಗಿ ಆಯ್ಕೆಯಾದರೆ ಕನ್ನಡದ ಉಳಿವಿಗಾಗಿ ಹೋರಾಟ, ಮಡಿಕೇರಿಯಲ್ಲಿ ಅಶೋಕ್ ಹೇಳಿಕೆ. ರಾಜ್ಯಕ್ಕೆ ಎದುರಾಗಿದೆ ಭೀಕರ ಬರಗಾಲ, ದಿನದಿಂದ ದಿನಕ್ಕೆ ಇಳಿಯುತ್ತಿದೆ ವಿಶ್ವವಿಖ್ಯಾತ ಕನ್ನಂಬಾಡಿ ಅಣೆಕಟ್ಟೆಯ ನೀರಿನ ಮಟ್ಟ. ಉಡುಪಿಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡ, ಚಿಟ್ಪಾಡಿಯಲ್ಲಿ 15ಕ್ಕೂ ಅಧಿಕ ಗುಡಿಸಲುಗಳು ಬೆಂಕಿಗಾಹುತಿ, ಸತತ ಕಾರ್ಯಾಚರಣೆ ಬಳಿಕ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ, ಬಿಜಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರೊಫೆಸರ್ ಜಯಪ್ರಕಾಶ್ಗೌಡ, ಮತ ನೀಡುವಂತೆ ಕಸಾಪ ಮತದಾರರಲ್ಲಿ ಮನವಿ. ಶಿರಸಿಯಲ್ಲಿ ಲೋಕಾಯುಕ್ತ ರೇಡ್, ಸಿಬಿ ಬಜಾರ್ನಲ್ಲಿರುವ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಚೇರಿಯ ಮೇಲೆ ದಾಳಿ, ಲಂಚ್ ಸ್ವೀಕರಿಸುತ್ತಿದ್ದ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತ ಬನ್ಸಾಲಿ ಜಗನ್ನಾಥ್, ಕ್ಲರ್ಕ್ ಮಹಮ್ಮದ್ ಇಜಾಕ್ ವಶಕ್ಕೆ. ಶಿರಸಿಯ ಅಂಬಾಗಿರಿ ರಸ್ತೆಯಲ್ಲಿ ನಿರ್ಮಾಣವಾಗಲಿದೆ ದೈವಜ್ಞ ಸಮಾಜದ ನೂತನ ಕಟ್ಟಡ, ಸಭಾಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಚಾಮರಾಜನಗರದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದ 10 ಮನೆ ಸಂಪೂರ್ಣ ಜಖಂ, ನೆಲಕಚ್ಚಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು. ಕಲುಷಿತ ನೀರು ಸೇವನೆ ಹಿನ್ನೆಲೆ ಚಾಮರಾಜನಗರದ ಕಾಳನಹುಂಡಿ ಗ್ರಾಮಸ್ಥರಲ್ಲಿ ಕಾಣಿಸಿಕೊಂಡ ವಾಂತಿ ಬೇದಿ, 2 ಸಾವು, 10ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಉತ್ತಮ ಸೇವೆ ಸಲ್ಲಿಸಿದ ಅಗ್ನಿಶಾಮಕ ದಳದ 96, ಗೃಹ ರಕ್ಷಕ ದಳದ 46 ಅಧಿಕಾರಿಗಳಿಗೆ ಪದಕ ಪ್ರದಾನ, ಪದಕ ಪ್ರದಾನ ಮಾಡಿದ ಸಿಎಂ ಸದಾನಂದಗೌಡ. ಕಟಾರಿ ವೀರ ಮೊದಲೋ, ಗಾಡ್ ಫಾದರ್ ಮೊದಲೋ, ಮತ್ತಷ್ಟು ಉಲ್ಬಣಗೊಂಡ ಸಿನಿಮಾ ಬಿಡುಗಡೆ ವಿವಾದ. ನಾನು ಯಾವ ಸಂಧಾನ ಸಭೆಗೂ ಹೋಗಲ್ಲ, ಕಟಾರಿ ವೀರ ಸಿನಿಮಾ ರಿಲೀಸ್ ಮಾಡೋದು ಗ್ಯಾರಂಟಿ, ಸುವರ್ಣ ನ್ಯೂಸ್ಗೆ ನಿರ್ಮಾಪಕ ಮುನಿರತ್ನ ಹೇಳಿಕೆ. ಸ್ವಯಂ ಕೃಷಿ ಚಾನೆಲ್ನ ಸುದ್ದಿ ಸಂಪಾದಕ ಶಿವಸಾಲೆ ಇನ್ನಿಲ್ಲ, ಜಾಂಡಿಸ್ ಕಾಯಿಲೆಯಿಂದ ಬಳಲುತ್ತಿದ್ದ ಶಿವಸಾಲೆ ಬೆಂಗಳೂರಿನ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ವಿಧಿವಶ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ, ಶ್ರೀನಗರದ ಬಾಗ್ಯಾಜ್ ಪೊಲೀಸ್ ಠಾಣೆ ಬಳಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸುಖ್ಪಾಲ್ ಸಿಂಗ್ ಮೇಲೆ ಗುಂಡಿನ ದಾಳಿ, ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಸುಖ್ಪಾಲ್ ಸಿಂಗ್.
ತಾರಕಕ್ಕೇರಿದ ಕರ್ನಾಟಕ ರಾಜ್ಯ ರೈತ ಸಂಘದೊಳಗಿನ ಭಿನ್ನಾಭಿಪ್ರಾಯ. ರೈತ ಸಂಘಟನೆಗೆ ವಾಪಸ್ಸಾಗದವರನ್ನ ಕೈಬಿಟ್ಟಿದ್ದೇವೆ. ರಾಜ್ಯದ 28 ಜಿಲ್ಲೆಗಳ ಪದಾಧಿಕಾರಿಗಳ ಬೆಂಬಲ ನಮಗಿದೆ. ರಾಯಚೂರಿನಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ. ಬರ ಪ್ರದೇಶ ದೇವನಹಳ್ಳಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪರಿಶೀಲನೆ. ಬರ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲ. ಅಧಿಕಾರಿಗಳ ವಿಳಂಬ ಧೋರಣೆಗೆ ಪರಮೇಶ್ವರ್ ಕಿಡಿ. ಗೋದ್ರಾ ಹತ್ಯಾಕಾಂಡ ಪ್ರಕರಣ. ಐಪಿಎಸ್ ಅಧಿಕಾರಿ ಸಂಜೀವ್ ಭಟ್ಗೆ ಕೊಂಚ ನಿರಾಳ. ಭಟ್ ವಿರುದ್ಧದ ತನಿಖೆಗೆ ತಡೆ ನೀಡಿದ ಸುಪ್ರೀಂ ಕೋರ್ಟ್. ಪ್ರೇರಣಾ ಟ್ರಸ್ಟ್ಗೆ ದೇಣಿಗೆ ನೀಡಿಕೆ ವಿಚಾರ. ಮಾಜಿ ಸಿಎಂ ಯಡಿಯೂರಪ್ಪ ಮೇಲೆ ಸಿಬಿಐ ಉರುಳು. ಸಿಬಿಐ ತನಿಖೆ ಮಾಡಲು ಸುಪ್ರೀಂ ಕೋರ್ಟ್ಗೆ ಸಿಸಿ ಶಿಫಾರಸು. ಯಡಿಯೂರಪ್ಪ ಕೊರಳಿಗೆ ಸಿಬಿಐ ಉರುಳು ಹಾಕಿದ ಸಿಇಸಿ. ರಾಜೇನಹಳ್ಳಿ ಡಿನೋಟಿಫಿಕೇಶನ್ನಲ್ಲಿ ಅಕ್ರಮ ನಡೆದಿದೆ. ಭಗತ್ ಹೋಮ್ಸ್ 2.5 ಕೋಟಿ, ಧವಳಗಿರಿ ಕಂಪನಿಗೆ 3.5 ಕೋಟಿ ಕಿಕ್ಬ್ಯಾಕ್. ಸಿಬಿಐ ತನಿಖೆಗೆ ಸಿಸಿ ಶಿಫಾರಸು ಹಿನ್ನೆಲೆ. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯ ನಿವಾಸದಲ್ಲಿ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿದ ಬಿಎಸ್ವೈ. ಶೋಭಾ ಕರಂದ್ಲಾಜೆ, ಮುರುಗೇಶ್ ನಿರಾಣಿ, ಸೋಮಣ್ಣ ಬಾಗಿ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸವಿದೆ. ಶಿಫಾರಸು ಒಪ್ಪುವುದು ಕೋರ್ಟ್ ವಿವೇಚನೆಗೆ ಬಿಟ್ಟದ್ದು. ನನ್ನ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಯಡಿಯೂರಪ್ಪ ಪ್ರತಿಕ್ರಿಯೆ. ಯಡಿಯೂರಪ್ಪ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ. ಸಿಇಸಿ ಕೇವಲ ಶಿಫಾರಸು ಮಾಡಿದೆ, ಬಿಎಸ್ವೈ ವಿರುದ್ಧ ದೋಷಾರೋಪ ಪಟ್ಟಿಯಲ್ಲ. ಸಿಎಂ ಸದಾನಂದಗೌಡ ಪ್ರತಿಕ್ರಿಯೆ. ಸಿಇಸಿಗೆ ಸೂಕ್ತ ದಾಖಲೆಗಳನ್ನು ಕೊಟ್ಟಿದ್ದವು. ಸಿಇಸಿಯಿಂದ ನ್ಯಾಯಬದ್ಧ ತನಿಖೆಯಾಗಿದೆ. ಶಿಫಾರಸು ಸಂತೃಪ್ತಿ ತಂದಿದೆ. ಸುವರ್ಣ ನ್ಯೂಸ್ಗೆ ದೂರುದಾರ ಹಿರೇಮಠ್ ಪ್ರತಿಕ್ರಿಯೆ. ಬಿಎಸ್ವೈ ವಿರುದ್ಧ ಸಿಬಿಐ ತನಿಖೆಗೆ ಶಿಫಾರಸು. ಸಿಬಿಐ ತನಿಖೆಯಿಂದ ಸತ್ಯ ಹೊರಬರಲಿದೆ. ಎಸ್ಆರ್ ಹಿರೇಮಠ್ ಕಾರ್ಯ ಶ್ಲಾಘನೀಯ. ಸುವರ್ಣ ನ್ಯೂಸ್ಗೆ ಜೆಡಿಎಸ್ ಮುಖಂಡ ವೈಎಸ್ವಿ ದತ್ತ ಪ್ರತಿಕ್ರಿಯೆ. ಶಾಸಕ ವಿಶ್ವನಾಥ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಪ್ರಗತಿ ತನಿಖಾ ವರದಿ ಸಲ್ಲಿಸಿದ ಲೋಕಾಯುಕ್ತ ಪೊಲೀಸರು. ವಿಚಾರಣೆ ಮೇ 29ಕ್ಕೆ ಮುಂದೂಡಿಕೆ.
ಮುಸ್ಲಿಂ ಜನಾಂಗದವರಿಗೆ ಹೆಚ್ಚಿನ ಮೀಸಲಾತಿಗೆ ವಿರೋಧ. ಬಾಗಲಕೋಟೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಘೋಷಣೆ. ಎರಡು ತಿಂಗಳ ಬಾಕಿ ವೇತನ ಪಾವತಿಗೆ ಆಗ್ರಹ. ಬೆಳಗಾವಿಯಲ್ಲಿ ಉರುಳು ಸೇವೆ ಮಾಡಿ ಪೌರ ಕಾರ್ಮಿಕರ ಪ್ರತಿಭಟನೆ. 20 ದಿನಗಳಿಂದ ಸರದಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಕಾರ್ಮಿಕರು. ಸಿಸಿ ಸುಪ್ರೀಂಗೆ ನೀಡಿರುವ ವರದಿಗೆ ರೈತ ಮುಖಂಡರ ಸ್ವಾಗತ. ರಾಜ್ಯ ರಾಜಕಾರಣಿಗಳ ಎಲ್ಲ ಅಕ್ರಮಗಳ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಲು ಮಂಡ್ಯದಲ್ಲಿ ರೈತ ಮುಖಂಡರ ಒತ್ತಾಯ. ಥಣಿಸಂದ್ರ ಡಿನೋಟಿಫಿಕೇಶನ್ ಪ್ರಕರಣ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ತಾತ್ಕಾಲಿಕ ರಿಲೀಫ್. ಹೈಕೋರ್ಟ್ನಿಂದ ಮಧ್ಯಂತರ ನಿರೀಕ್ಷಣಾ ಜಾಮೀನು. ಸಿಸಿ ವರದಿ ಸುಪ್ರೀಂ ಕೋರ್ಟ್ ತೀರ್ಮಾನವಲ್ಲ. ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿನಲ್ಲಿ ಯಡಿಯೂರಪ್ಪನವರಿಗೆ ನ್ಯಾಯ ಸಿಗುತ್ತೆ. ಈ ಬಗ್ಗೆ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹೇಳಿಕೆ. ಸಚಿವ ಸೋಮಣ್ಣ ವಿರುದ್ಧದ ನಾಗದೇವನಹಳ್ಳಿ ಡಿನೋಟಿಫೈ ಪ್ರಕರಣ. ಲೋಕಾಯುಕ್ತ ವಿಚಾರಣೆಗೆ ಮೇ 6ರವರೆಗೆ ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್. ಈಗೊಂದು ಬ್ರೇಕ್. ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ.